ಏಯ್ ಇವರು ಏಯ್ ವಿದ್ಯುತ್ ಸಾಮಕ್ಕೆ ಫೋನ್ ಮಾಡಕ್ ಹೇಳ ಹಂಗ ಬಂದವರಂಗ. ಅಧ್ಯಕ್ಷ ಅಂಬೇಡ್ಕರ್ ಬಂದಾರ ಅವ್ರು ಬಂದ್ರೆ ಹೇಳ್ತಾರೆ ಇಲ್ಲಾಂದ್ರೆ ಇದ್ ಮಾಡ್ತಾರೆ. ಎಲ್ಲ ಆಗ್ತಾರೆ ಸರ್ ಹಗ್ಗ ಎಂತೆಂತ ಕಡಿತಾವೆ ಹೋಗಿ ಸರ್ ಸಿಬ್ಬಿಂಗ್ ಬರತ್ತ ಹೋಗಿ ಸಿಬ್ಬಿಂಗ್ 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 ಅಲರ್ಟ್ ಪಡ ಅಲರ್ಟ್ ಪಡ ಅಲರ್ಟ್ ಪಡ ಕಣ ಕೈ ತೆಗೆ ಇಲ್ಲ ಅಲರ್ಟ್ ಇರದ ಅತ್ತೆ ರವಿ ಅಗ್ನಿಶಾಮಕ್ ಯಾರು ಫೋನ್ ಮಾಡ್ರ ಅವ್ರು ಇಲ್ಲ ಇಲ್ಲ ಅಗ್ನಿ ಶಾಮಕ್ ಫೋನ್ ಮಾಡಿ ಯಾರಿಗಾರ ಇವ್ರ ನಂಬರ್ ಇರುತ್ತೆ ನಂಬರ್ ಫೋನ್ ಮಾಡಕ್ ಇದ್ ಮಾಡ್ತಾವ್ರಿ ದೈವಾ ಮುಗಿತಾಗ
ಖಂಡಿತವಾಗ್ಲೂ ಇದಾದ್ರೆ ನಾನು ತೋರಿಸ್ತೇನೆ ವಿಷಯಲ್ಸ್ ಅಲ್ಲಿ ನಾವು ಹೋಗ್ತಾ ಇರ್ತೀವಿ, ಒಂದು ಸೋಂಕು ಬರುತ್ತೆ ಕಿರಿಸ್ತಾರೆ, ನಾವು ಬಂದು ನೋಡ್ತೀವಿ ಇಮಿಡಿಯೇಟ್ ಆಗಿ ಅಲ್ಲಿ ಮಕ್ಕಳು, ಒಂದು ಕಾರು, ಮೂರು ಜನ ಲೇಡೀಸ್, ಒಂದು ಫ್ಯಾಮಿಲಿ ಜೊತೆಗೆ ಬೋಟ್. ನಾನು ನಿಮಗೆ ಸ್ಕ್ರೀನ್ ಆಗಿ ತೋರಿಸಿ, ಅದನ್ನ ನೋಡಿದ ತಕ್ಷಣ ನಾನು ಯಾರ್ಯಾರಿಗೆ ಫೋನ್ ಮಾಡಿದೀನಿ ಅಂತಂದ್ರೆ, ಇಲ್ಲಿಂದ ಫಸ್ಟ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ತೀನಿ, ಅದಾದ ನಂತರ ಪೊಲೀಸ್ ಆಫೀಸರ್ಸ್ಗೆ ಫೋನ್ ಮಾಡ್ತೀನಿ, ಅದಾದ ನಂತರ ಅವ್ರನ್ನ ಸೇವ್ ಮಾಡೋದಕ್ಕೆ ರಸ್ತೆಯಲ್ಲಿ ಖಾಸಗಿ ಮಾಧ್ಯಮಗಳು ರಸ್ತೆಯಲ್ಲಿ ಗಾಡಿಗಳನ್ನ ಅಡ್ಡ ಹಾಕಿ ಅವ್ರನ್ನ ಸೇವ್ ಮಾಡಿ ಅಂತ ಹೇಳ್ತೀವಿ. ಅವ್ರನ್ನ ಸೇವ್ ಮಾಡೋದಕ್ಕೆ ಈಗಾಗಲೇ ಒಂದು ಹಗ್ಗಗಳನ್ನ ಸ್ಥಳದಲ್ಲಿ ಇರ್ತಕ್ಕಂಥ ಹಗ್ಗ ಕೊಂಬೆಗಳನ್ನ ಎಸ್ತಿದ್ದೀವಿ. ಜೊತೆಗೆ ನಾವು ಖುದ್ದಾಗಿ ಪ್ರತಾಪ್ ರೆಡ್ಡಿ ಅವರಿಗೆ ಫೋನ್ ಮಾಡ್ತೀವಿ. ಈಗ ಸದ್ಯಕ್ಕೆ ಡಿಜಿ ಅವರಿಗೆ ಫೋನ್ ಮಾಡಾದ್ಮೇಲೆ ಅವರೊಂದು ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ, ನಾವು ಕಳಿಸ್ತೀವಿ ಅಂತ. ಇನ್ನ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಸುಮಾರು 5 ನಿಮಿಷದಲ್ಲಿ ಒಂದು ಡಿಜಿ ಪೊಲೀಸ್ ಏನಿದ್ದಾರೆ ಈಗ ಅವ್ರಿಗೆ ಕೂಡ ಫೋನ್ ಮಾಡಿದೀನಿ, ಅವ್ರಿಗೂ ಕೂಡ ಫೋನ್ ಮಾಡಿ ತಿಳಿಸಿದೀನಿ. ಆದ್ರೆ ಇನ್ನ ಈವರೆಗೂ ಕೂಡ ಏನದು ಅಗ್ನಿಶಾಮಕ ಸಿಬ್ಬಂದಿ ಬರಲೇ ಇಲ್ಲ ನವಿತಾ. ಈಗಾಗಲೇ ನೀವು ನೋಡ್ತಾ ಇರ್ಬೋದು ವಿಜಯಲ್ಸ್ ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬಂದು ಅವ್ರನ್ನ ಕಾಪಾಡಬೇಕಾಗಿತ್ತು. ಹೌದೌದು, ಖಂಡಿತವಾಗ್ಲೂ ಅದೇ ಸ್ಪಾಟ್ ಅನ್ನ ತೋರಿಸ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು ಸೀರೆಯನ್ನ ಹಾಕ್ತಾ ಇದಾರೆ ಪಬ್ಲಿಕ್ ಅವರು, ಸೀರೆಯನ್ನ ಹಾಕಿ ಅವ್ರನ್ನ ಕಾಪಾಡಕ್ಕೆ ಟ್ರೈ ಮಾಡ್ತಾ ಇದಾರೆ, ಸೀರೆಯನ್ನ ಬಿಡ್ತಾ ಇದಾರೆ ಪಬ್ಲಿಕ್ ಅವರು, ಸಾಕಷ್ಟು ಒಂದು ಹೆಲ್ಪ್ ಅನ್ನ ಮಾಡ್ತಾ ಇದಾರೆ. ಅಗ್ನಿಶಾಮಕ ಸಿಬ್ಬಂದಿಗೆ ಫೋನ್ ಮಾಡಿ ಸುಮಾರು 5-10 ನಿಮಿಷ ಆಗಿದೆ. ಜಸ್ಟ್ ಕೆಆರ್ ಸರ್ಕಲ್ ಅಂದ್ರೆ ಅವರ ಒಂದು ಏನೊಂದು ಕೆಆರ್ ಸರ್ಕಲ್ ಇಂದ ಕೇವಲ ಒಂದೂವರೆ-2 ಕಿಲೋಮೀಟರ್ ದೂರದಲ್ಲಿದೆ. ಇಷ್ಟತ್ತರಕ್ಕೂ ಬರಬೇಕು ಅಗ್ನಿಶಾಮಕ ಸಿಬ್ಬಂದಿ. ಯಾಕೆ ಅಂತ ಹೇಳಿದ್ರೆ ಕಣ್ಣಾರೆ ಈ ವಿಷಲ್ಸ್ ಗಳನ್ನ ನೋಡ್ತಾ ಇದೀವಿ, ಪ್ರಾಣ ಹೋಗ್ತಾ ಇದೆ ಅಲ್ಲಿ, ಕ್ಯಾಬ್ ಡ್ರೈವರ್ ಗಳು ಜಂಪ್ ಮಾಡ್ತಾ ಇದಾರೆ, ವಿಷಲ್ಸ್ ಗಳನ್ನ ನಾವು ತೋರಿಸ್ತಾ ಇದೀವಿ. ಈ ರೀತಿಯಾಗಿ ಅಮಾನವೀಯ ಘಟನೆ ನಡೀತಾ ಇದೆ. ಇನ್ನ ಇವ್ರು ಯಾವ ರೀತಿ ರೆಸ್ಕ್ಯೂ ಮಾಡ್ತಾರೆ, ಅಗ್ನಿಶಾಮಕ ಸಿಬ್ಬಂದಿ ಸ್ವತಃ 5 ಬಾರಿ ಫೋನ್ ಮಾಡಿದೀವಿ, ಅಗ್ನಿಶಾಮಕ ಸಿಬ್ಬಂದಿಗೆ ಫೋನ್ ಮಾಡಿದೀವಿ, ಫೋನ್ ಮಾಡಿ ಇಷ್ಟೆಲ್ಲ ಕೇಳ್ತಾ ಇದೀವಿ, ಹೆಲ್ಪ್ ಮಾಡಿ ಪಬ್ಲಿಕ್ ಅವ್ರು ಹೆಲ್ಪ್ ಮಾಡಿ ಅಂತ. ಆದ್ರೂ ಕೂಡ ನೋಡಿ ಪಬ್ಲಿಕ್ ಅವರು ಜಸ್ಟ್ ಒಂದು ಕಾರ್ ಇದೆ ಒಳಗಡೆಗೆ ಜೈಲೋ ಗಾಡಿ, ಅದು ಮಕ್ಕಳಿದ್ದಾರೆ, ದೊಡ್ಡವರಿದ್ದಾರೆ, ಮಳೆ ರಭಸ ಜೋರಾಗುತ್ತೆ, ಕಾರಲ್ಲಿ ಸ್ಟಕ್ ಆಗ್ತಾರೆ. ಖಾಸಗಿ ವಾಹಿನಿಯ ಕ್ಯಾಬ್ ಚಾಲಕ ಬಂದು ಸ್ವಿಮ್ ಮಾಡ್ಕೊಂಡು ಮಕ್ಕಳನ್ನ ರಕ್ಷಣೆ ಮಾಡ್ತಾ ಇದಾರೆ. ಇಷ್ಟೊತ್ತಾಗಿದೆ ಯಾವ ಅಗ್ನಿಶಾಮಕ ಸಿಬ್ಬಂದಿ ಬಂದಿಲ್ಲ, ಇಷ್ಟೊತ್ತಾಗಿದೆ ಯಾವ ಪೊಲೀಸ್ ಬಂದಿಲ್ಲ. ಟ್ರಾಫಿಕ್ ಪೊಲೀಸರ್ಗೆ ರಿಕ್ವೆಸ್ಟ್ ಮಾಡಿದೀವಿ, ಟ್ರಾಫಿಕ್ ಪೊಲೀಸರ್ ಬಂದು ಕೂಡ ಅವರು ಕೂಡ ಇಳಿಯಕ್ ಹೋಗ್ತಾರೆ, ಆಳ ಇದೆ ಕೊಚ್ಕೊಂಡು ಹೋಗ್ತಾರೆ, ದಯವಿಟ್ಟು ಯಾರು ಬರಬೇಡಿ ಅಂತ ಹೇಳ್ತಾರೆ. ನೀವು ನೋಡ್ತಾ ಇರ್ಬೋದು ವಿಷಲ್ಸ್ ಅಲ್ಲಿ ಮೇಲ್ಗಡೆಯಿಂದ ಪಬ್ಲಿಕ್ ಅವರು ತಮ್ಮ ಪ್ಯಾಂಟ್ ಶರ್ಟ್ ಗಳನ್ನ ಎಸಿತಾ ಇದಾರೆ, ಉದ್ದ ಉದ್ದ ಮಾಡಿ ಅವರನ್ನ ಮೇಲೆ ಕೆತ್ತಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಅಗ್ನಿಶಾಮಕ ಸಿಬ್ಬಂದಿ ಬರಲಿಲ್ಲ, ಇವಾಗವರೆಗೂ ಬರಲಿಲ್ಲ. ನೀವು ನೋಡ್ತಾ ಇರ್ಬೋದು ಬ್ರಿಡ್ಜ್ ಕೆಳಗಡೆಗೆ ಸುಮಾರು 5-6 ಅಡಿ ನೀರು ನಿಂತಿದೆ, ಈಗಲೂ ಕೂಡ ವಾಯ್ಸ್ ಕೇಳಿಸ್ತಾ ಇದೆ, ಬಡ್ಕೊಂತ ಇದಾರೆ, ಕಾಪಾಡಿ ಕಾಪಾಡಿ ಅಂತ ಇದಾರೆ. ಆದ್ರೆ ಯಾವುದೇ ರೀತಿಯ ಒಂದು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಒಂದು ಅಗ್ನಿಶಾಮಕ ಸಿಬ್ಬಂದಿ ಬರಲಿಲ್ಲ. ನೀವು ಆರೆಂಜ್ ಕಲರ್ ಸೀರೆಯನ್ನ ನೋಡಬಹುದು ಆ ಗೋಡೆ ಕಡೆಯಿಂದ ಬಿಡ್ತಾ ಇರ್ತಕ್ಕಂಥದ್ದು, ಮತ್ತೆ ಪಬ್ಲಿಕ್ ಅವರು ಮೇಲ್ಗಡೆಯಿಂದ ಡೈ ಹಾಕಿ ನಡ್ಕೊಂಡು ಜೋರಾಗಿದೆ. ಆದ ಕಾರಣ ಯಾರು ರೆಸ್ಪಾನ್ಸ್ ಮಾಡೋ ಕಾರಣ ಒಂದೇ ಒಂದು ಪ್ರಶ್ನೆ, ನಾವು ಡಿಜಿ ಅಧಿಕಾರಿಗಳು ಕೂಡ ಸಂಪರ್ಕಿಸಿದ್ವಿ, ಅವರು ಕೂಡ ಆಯ್ತು ನಮ್ಮ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅವ್ರಿಗೆ ಫೋನ್ ಮಾಡಿ ಕೂಡ ಆಗಿದೆ ಸುಮಾರು 5 ನಿಮಿಷಗಳ ಕಾಲ, ಯಾವುದೇ ರೀತಿಯಂತದ್ದಾಗಿಲ್ಲ. ನೀವು ನೋಡ್ತಾ ಇರ್ಬೋದು ಆ ಕಡೆಯಿಂದ ಒಬ್ರು ಒಂದು ಜರ್ಕಿನ್ ಕೋಟ್ ಅನ್ನು ಹಾಕೊಂಡು ಬರ್ತಾ ಇದಾರೆ, ಅವರು ಕೂಡ ಪ್ರಯತ್ನ ಪಡ್ತಾ ಇದಾರೆ, ಆಗ್ತಾ ಇಲ್ಲ. ಸ್ವತಃ ಬೇರೆ ಬೇರೆ ಏನೊಂದು ವಾಹನ ಸವಾರರು ಹಗ್ಗಗಳನ್ನ ಅವ್ರ ಹತ್ರ ಇರ್ತಕ್ಕಂಥ ಹಗ್ಗಗಳು ಕೇಬಲ್ಗಳನ್ನ ಹಾಕಿ ಅವರನ್ನ ಕಾಪಾಡಕ್ಕೆ ಪ್ರಯತ್ನ ಪಡ್ತಾ ಇದಾರೆ, ಆಗ್ತಾ ಇಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ಒಂದು ಸರಿಯಾದ ಒಂದು ಮಾಹಿತಿ ರೆಸ್ಪಾನ್ಸ್ ಅಂತೂ ಬರಲೇ ಇಲ್ಲ ನವಿತಾ.